प्रीतिया प्रथम बी ए विद्यार्थिगळे नीवु विश्वविद्यालय अंदरे पदवी शिक्षण प्रथम वर्षदल्ली बंदिद्दीरी मंगळूरु विश्वविद्यालय सिलेबस इतिहास विषय के संबंध पट्ट पठ्यक्रम ना निम्गे कळिसिद्देने पी यु सी तरगतिगळिंद पदवी तरगतिगळिगे बंदिरुवुदरिंद स्वल्प इतिहास विषय कुरितु ಪುನರ್ಮನನ ಮಾಡಿಕೊಳ್ಳುವ ನೇರವಾಗಿ ಪಾಠಕ್ಕೆ ಹೋಗುವುದು ಬೇಡ ಇವತ್ತು ನಾವು ಬರೆ ಇತಿಹಾಸ ವಿಷಯದ ಕುರಿತು ಪುನರ್ಮನನ ಇತಿಹಾಸ ಅಂದರೆ ಏನು ಈಗಾಗಲೇ ನಾನು ಹೇಳಿದ್ದೇನೆ ಭಾರತೀಯ ಪರಿಕಲ್ಪನೆಯಲ್ಲಿ ಇತಿಹಾಸ ಇತಿಹಾಸ ಅಂದರೆ ಅದು ಹೀಗೆ ಇತ್ತು ಎನ್ನುವ ಅರ್ಥ ಬರುತ್ತದೆ ಏನು ಗ್ರೀಕ್ ಅಥವಾ ಪಾಶ್ಚಾತ್ಯ ಪರಿಕಲ್ಪನೆಯಲ್ಲಿ ಇಸ್ಟೋರಿಯಾಯೆ ಎನ್ನುವ ಗ್ರೀಕ್ ಶಬ್ದದಿಂದ ಹಿಸ್ಟರಿ ಎನ್ನುವುದು ಬಂದಿದೆ ಈಗ ಇಸ್ಟೋರಿಯೇ ಅಂದರೆ ಸಂಶೋಧನೆ ಎಂದು ಅರ್ಥ ಈ ಎರಡು ವಿಷಯಗಳು ಕೂಡಿದಾಗ ನಮ್ಮ ಇವತ್ತಿನ ಇತಿಹಾಸ ಅಧ್ಯಯನಕ್ಕೆ ಸ್ಪಷ್ಟ ರೂಪ ಬರುತ್ತದೆ ಅದು ಹೀಗೆ ಇತ್ತು ಅದನ್ನು ಹುಡುಕಿ ತೆಗೆಯುವುದು ಹೇಗೆ ಇತ್ತು ಎಂದು ಪ್ರಶ್ನಿಸಿ ಹುಡುಕಿ ತೆಗೆಯುವುದು ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಹೆರಾಡಟಸ್ ಗ್ರೀಕ್ ತತ್ವಶಾಸ್ತ್ರಿ ಹೆರಾಡಟಸ್ನನ್ನು ಇತಿಹಾಸದ ಪಿತಾಮಹ ಎಂದು ಕರೀತಾರೆ ಆತನು ಪರ್ಷಿಯನ್ ವಾರ್ಸ್ ಎನ್ನುವ ಗ್ರಂಥವನ್ನು ಬರೆದ ಅವನು ಆ ಯುದ್ಧಕ್ಕೆ ಹೋದ ಸೈನಿಕರು ಹೇಳಿದ್ದನ್ನು ಕೇಳಿಕೊಂಡು ವಿವರಣೆಗಳನ್ನು ಬರೆದುಕೊಂಡ ಹೆಚ್ಚು ಪ್ರಶ್ನಿಸಲು ಹೋಗಲಿಲ್ಲ ಅವನ ನಂತರ ಥೂಸಿಡೈಡಸ್ ಬರ್ತಾನೆ ಗ್ರೀಕ್ ಇತಿಹಾಸಕಾರ ಥೂಸಿಡೈಡಸ್ ಅವನು ಪೆಲೋಫಿನೀಷಿಯನ್ ವಾರ್ ಪೆಲೋಫಿನೀಷಿಯನ್ ಯುದ್ಧಗಳ ಕುರಿತು ಗ್ರಂಥವನ್ನು ಬರೆದ ಅಲ್ಲಿ ಅವನು ಪ್ರಶ್ನಿಸುವ ಪ್ರಕ್ರಿಯೆಯನ್ನು ಆರಂಭಿಸ್ತಾನೆ ಕ್ವೆಶ್ಚನಿಂಗ್ ಸೈನಿಕರು ಹೇಳಿದ್ದನ್ನೆಲ್ಲ ಇದ್ದ ಹಾಗೆ ನಂಬಿ ದಾಖಲಿಸಲು ಹೋಗುವುದಿಲ್ಲ ಹೊರತಾಗಿ ಅದನ್ನು ಪ್ರಶ್ನಿಸಿ ಸರಿಯೋ ತಪ್ಪೋ ಎನ್ನುವುದರ ವಿಮರ್ಶೆ ವಿಶ್ಲೇಷಣೆಯನ್ನು ಮಾಡ್ತಾನೆ ಕ್ರಿಟಿಸಿಸಮ್ ಆ್ಯಂಡ್ ಅನಾಲಿಸಿಸ್ ಕ್ರಿಟಿಸಿಸಮ್ ಅಂದರೆ ಟೀಕೆ ಅಲ್ಲ ವಿಮರ್ಶೆ ಗೊತ್ತಾಯ್ತಾ ಅದು ಮುಂದಿನ ಹಂತ ಈಗ ನಾವು ನೋಡ್ತೇವೆ ವಿವಿಧ ಇತಿಹಾಸಕಾರರು ಇತಿಹಾಸ ಅಧ್ಯಯನಕ್ಕೆ ಅವರದೇ ಆದ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಡೆಫಿನಿಷನ್ಸ್ ಅದರಲ್ಲಿ ಮುಖ್ಯವಾದದ್ದು ಸೇಂಟ್ ಅಗಸ್ಟೈನನ ವ್ಯಾಖ್ಯೆ ಸೇಂಟ್ ಅಗಸ್ಟೈನನು ದ ಕನ್ಫೆಷನ್ಸ್ ಮತ್ತು ಸಿಟಿ ಆಫ್ ಗಾಡ್ ಎನ್ನುವ ಗ್ರಂಥವನ್ನು ಬರೆದ ಆ ಗ್ರಂಥದಲ್ಲಿ ಸೇಂಟ್ ಅಗಸ್ಟೈನ್ ಇತಿಹಾಸ ಅಂದರೆ ಒಳಿತು ಮತ್ತು ಕೆಡುಕುಗಳ ಸಂಘರ್ಷ ಸೇಂಟ್ ಅಗಸ್ಟೈನ್ ಬರೆದ ಗ್ರಂಥಗಳ ಹೆಸರೇನು ಸಿಟಿ ಆಫ್ ಗಾಡ್ ಆ್ಯಂಡ್ ದ ಕನ್ಫೆಷನ್ಸ್ ಅದರಲ್ಲಿ ಅವನು ಏನು ಹೇಳ್ತಾನೆ ಇತಿಹಾಸ ಅಂದರೆ ಒಳಿತು ಮತ್ತು ಕೆಡುಕುಗಳ ಸಂಘರ್ಷ ಎಂದು ಹೇಳ್ತಾನೆ ದೈವೇಚ್ಛೆ ಒಂದಿದೆ ಮನುಷ್ಯನ ಇಚ್ಛೆ ಇನ್ನೊಂದಿದೆ ಅವುಗಳ ತಿಕ್ಕಾಟ ನಡೆಯುತ್ತದೆ ಆಗ ಇತಿಹಾಸದ ಘಟನಾವಳಿಗಳು ಆಗಿದ್ದಾವೆ ಎಂದು ಹೇಳ್ತಾನೆ ಅದಕ್ಕೆ ಅವನು ರೋಮ್ ನಗರ ಮಾನವ ನಿರ್ಮಿತ ದೇವರ ರೋಮ್ ಬೇರೆ ಇದೆ ಎನ್ನುವ ಕಲ್ಪನೆಯನ್ನು ಕೊಡ್ತಾನೆ ಇದು ಕ್ರೈಸ್ತ ಚರ್ಚ್ ಕೇಂದ್ರಿತ ಇತಿಹಾಸ ಅಧ್ಯಯನ ಇಬನ್ ಖಾಲ್ದೂನ್ ಅವನು ಇತಿಹಾಸ ಅಂದರೆ ಅಲ್ಲಾನ ಇಚ್ಛೆಯ ಸ್ಪಷ್ಟೀಕರಣ ಎನ್ನುವ ಪರಿಕಲ್ಪನೆಯನ್ನು ನೀಡ್ತಾನೆ ಅರಬ್ ಇತಿಹಾಸಕಾರ ಇಬನ್ ಖಾಲ್ದೂನ್ ದೇವರ ಅಥವಾ ಅಲ್ಲಾನ ಇಚ್ಛೆಯು ಈ ಲೋಕದಲ್ಲಿ ಸ್ಪಷ್ಟೀಕರಣಗೊಳ್ಳುವುದು ಅಥವಾ ಈ ಲೋಕದಲ್ಲಿ ಉಂಟಾಗುವುದು ಇತಿಹಾಸ ಎಂದು ಹೇಳ್ತಾನೆ ಥಾಮಸ್ ಕಾರ್ಲೈಲ್ ಎನ್ನುವ ಇತಿಹಾಸಕಾರ ಇತಿಹಾಸ ಅಂದರೆ ಶ್ರೇಷ್ಠ ಮನುಷ್ಯರ ಜೀವನ ಚರಿತ್ರೆ ಎಂದು ಹೇಳಿದ್ದಾನೆ ಅಲ್ವಾ ನಿಮಗೆಲ್ಲರಿಗೂ ಕಲಿಸಿದ್ದಾರೆ ಇತಿಹಾಸ ಅಂದರೆ ಶ್ರೇಷ್ಠ ವ್ಯಕ್ತಿಗಳ ಜೀವನ ಚರಿತ್ರೆ ಹಿಸ್ಟ್ರಿ ಈಸ್ ನಥಿಂಗ್ ಬಟ್ ದ ಬಯೋಗ್ರಫಿ ಆಫ್ ಗ್ರೇಟ್ ಮೆನ್ ಅದಕ್ಕೆ ನಾವು ಹೇಳ್ತೇವೆ ಯುಗ ಪ್ರವರ್ತಕರು ಯುಗದ ಜೀವದ ಧ್ವನಿಗಳು ನೋಡಿ ನಾವು ಇತಿಹಾಸ ಕಲಿಯುವಾಗ ಭಾರತದಲ್ಲಿ ಅಕ್ಬರ್ನ ಯುಗ ಅಶೋಕನ ಯುಗ ಮಹಾತ್ಮ ಗಾಂಧೀಜಿಯವರ ಯುಗ ಎಂದು ಹೇಳ್ತೇವಲ್ಲ ಅದೇ ರೀತಿ ಯುರೋಪಿನಲ್ಲಿ ವಿಕ್ಟೋರಿಯನ್ ಯುಗ ನೆಪೋಲಿಯಾನಿಕ್ ಯುಗ ಮೆಟರ್ನಿಕ್ ಯುಗ ಎಂದೇಳಿ ಬಳಕೆ ಇದೆ ಅದರ ಅರ್ಥ ಏನು ಶ್ರೇಷ್ಠ ವ್ಯಕ್ತಿಗಳ ಜೀವನವು ಇತಿಹಾಸಕ್ಕೆ ರೂಪು ಕೊಡುತ್ತದೆ ಎನ್ನುವುದು ಥಾಮಸ್ ಕಾರ್ಲೈಲನ ದೃಷ್ಟಿಕೋನ ಕಾರ್ಲೈಲ್ ಎಂದು ಉಚ್ಚಾರ ಮಾಡಬಾರದು ಕಾರ್ಲೈಲ್ ಥಾಮಸ್ ಕಾರ್ಲೈಲ್ ಫ್ರೀಮನ್ ಮತ್ತು ಸೀಲಿ
ಅವರ ಪ್ರಕಾರ ಇತಿಹಾಸ ಅಂದರೆ ಈಗಾಗಲೇ ಆಗಿ ಹೋದ ರಾಜಕೀಯ ಘಟನೆಗಳ ವಿವರಣೆ. ಹಿಸ್ಟ್ರಿ ಈಸ್ ಪಾಸ್ಟ್ ಪಾಲಿಟಿಕ್ಸ್. ಅದಕ್ಕೆ ಅವರು ಹೇಳ್ತಾರೆ ಹಿಸ್ಟ್ರಿ ಈಸ್ ದ ರೂಟ್, ಪಾಲಿಟಿಕ್ಸ್ ಈಸ್ ದ ಫ್ರೂಟ್ ಅಂತ. ಪ್ರಾಚೀನ ಇತಿಹಾಸ ಏನು ನಡೆದಿದೆ ಅದರ ಫಲ ರಾಜಕೀಯ, ರಾಜಕೀಯ ಘಟನಾವಳಿಗಳ ಅಧ್ಯಯನ ಇತಿಹಾಸ. ಹಿಸ್ಟ್ರಿ ವಿದೌಟ್ ಪಾಲಿಟಿಕ್ಸ್ ಆಸ್ ನೋ ಫ್ರೂಟ್, ಪಾಲಿಟಿಕ್ಸ್ ವಿದೌಟ್ ಹಿಸ್ಟ್ರಿ ಆಸ್ ನೋ ರೂಟ್ ಎನ್ನುವ ದೃಷ್ಟಿಕೋನವನ್ನು ಅವರು ಕೊಡ್ತಾರೆ. ರಾಜಕೀಯವಿಲ್ಲದೆ ಇತಿಹಾಸಕ್ಕೆ ಫಲಗಳಿಲ್ಲ, ಇತಿಹಾಸವಿಲ್ಲದೆ ರಾಜಕೀಯಕ್ಕೆ ಬೇರುಗಳಿಲ್ಲ ಅಂತೇಳಿ. ಇದು ಒಂದು ರೀತಿಯ ವ್ಯಾಖ್ಯಾನ. ಅಂದರೆ ಇತಿಹಾಸ ಅಂದರೆ ಇಂದಿನ ಕಾಲದ ಘಟನಾವಳಿಗಳು. ಪಾಸ್ಟ್ ಈವೆಂಟ್ಸ್, ಹಿಸ್ಟ್ರಿ ಈಸ್ ದ ನೆರೇಷನ್ ಆಫ್ ಪಾಸ್ಟ್ ಈವೆಂಟ್ಸ್ ಎನ್ನುವ ಕಲ್ಪನೆ ಇದೆ. ಇನ್ನೊಂದು ಮುಖ್ಯ ವ್ಯಾಖ್ಯೆ ಕಾರ್ಲ್ ಮಾರ್ಕ್ಸ್ ಕೊಟ್ಟರು. ಕಾರ್ಲ್ ಮಾರ್ಕ್ಸ್ ಸಮತಾವಾದವನ್ನು ಅಥವಾ ವೈಜ್ಞಾನಿಕ ಸಮಾಜವಾದವನ್ನು ಬೆಳೆಸಿದರು, ಕಮ್ಯುನಿಸಂ. ಅವರ ಪ್ರಕಾರ ಇತಿಹಾಸ ಅಂದರೆ ಉಳ್ಳವರ ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ಹಿಸ್ಟ್ರಿ ಈಸ್ ನಥಿಂಗ್ ಬಟ್ ದ ಸ್ಟ್ರಗಲ್ ಬಿಟ್ವೀನ್ ದಿ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್. ಅವರು ಉದ್ದ ವ್ಯಾಖ್ಯಾನ ಕೊಡ್ತಾರೆ. ಹಿಸ್ಟ್ರಿ ಆಫ್ ಹಿದರ್ಟೋ ಮೆನ್ ಕೈಂಡ್ ಈಸ್ ನಥಿಂಗ್ ಬಟ್ ದ ಸ್ಟ್ರಗಲ್ ಬಿಟ್ವೀನ್ ದಿ ಹ್ಯಾವ್ಸ್ ಆ್ಯಂಡ್ ದಿ ಹ್ಯಾವ್ ನಾಟ್ಸ್, ಬಿಟ್ವೀನ್ ದ ಫ್ರೀ ಮ್ಯಾನ್ ಆ್ಯಂಡ್ ಈಸ್ ಸ್ಲೇವ್, ಬಿಟ್ವೀನ್ ದ ಪೆಟ್ರೀಷಿಯನ್ಸ್ ಆ್ಯಂಡ್ ದ ಪ್ಲೇಬಿಯನ್ಸ್, ಬಿಟ್ವೀನ್ ದ ಫ್ಯೂಡಲ್ ಲಾರ್ಡ್ ಆ್ಯಂಡ್ ದ ಸರ್ಫ್, ಬಿಟ್ವೀನ್ ದ ಬೂರ್ಜ್ವಾ ಆ್ಯಂಡ್ ದ ಪ್ರಾಲಿಟೇರಿಯಟ್. ದ ರೀಸನ್ ಆಫ್ ಸ್ಟಡಿಯಿಂಗ್ ಹಿಸ್ಟ್ರಿ ನಾಟ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಬಟ್ ಟು ಚೇಂಜ್ ಇಟ್ ಅಂತೇಳಿ. ಅದರ ಅರ್ಥ ಉಳ್ಳವರು ಮತ್ತು ಇಲ್ಲದವರು ಬೇರೆ ಬೇರೆ ಕಾಲಘಟ್ಟದಲ್ಲಿ, ಸ್ವತಂತ್ರ ಮನುಷ್ಯ ಮತ್ತು ಗುಲಾಮ, ಅಥವಾ ಪೆಟ್ರೀಷಿಯನರು ಮತ್ತು ಫ್ಲೇಬಿಯನರ ನಡುವಿನ ಸಂಘರ್ಷ ಅಂತೇಳಿ. ಇದನ್ನು ನಾವು ಇಕನಾಮಿಕ್ ಡೆಫಿನೇಷನ್ ಆಫ್ ಆರ್ ದ ಸ್ಟ್ರಗಲ್ ಡೆಫಿನೇಷನ್ ಆಫ್ ಹಿಸ್ಟ್ರಿ ಎಂದು ಹೇಳ್ತೇವೆ. ಇತಿಹಾಸದ ಅರ್ಥಶಾಸ್ತ್ರೀಯ ವ್ಯಾಖ್ಯಾನ ಅಥವಾ ಸಂಘರ್ಷ ವ್ಯಾಖ್ಯಾನ ಎಂದು ಹೇಳ್ತೇವೆ. ಈಗ ಇದನ್ನು ಅರ್ಥ ಮಾಡಿಕೊಳ್ಳಲು ಬೇರೆ ಬೇರೆ ತಜ್ಞರು ಅಥವಾ ಜ್ಞಾನಿಗಳು ಅವರವರ ಕಾಲಘಟ್ಟಕ್ಕೆ ಸರಿಯಾಗಿ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಮೂವರು ಸಂಸ್ಕೃತಿ ತಜ್ಞರನ್ನು ನಾವು ಗುರುತಿಸ್ತೇವೆ. ವಿಲ್ ಡುರಾಂಟ್, ಆರ್ನಾಲ್ಡ್ ಟಾಯ್ನ್ಬಿ, ಆರ್ನಾಲ್ಡ್ ಟಾಯ್ನ್ಬಿ ಮತ್ತು ಜವಾಹರ್ಲಾಲ್ ನೆಹರು ಅವರು ಇತಿಹಾಸವನ್ನು ಮಾನವ ಸುಸಂಸ್ಕೃತವಾದ ಕಥನ ಎಂದು ಹೇಳ್ತಾರೆ. ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ಅದರ ಅರ್ಥ ಒಂದೇ. ದ ಜರ್ನಿ ಆಫ್ ಮ್ಯಾನ್ ಫ್ರಮ್ ಬರ್ಬೇರಿಯನಿಸಂ ಟು ಸಿವಿಲೈಸೇಷನ್. ಅನಾಗರಿಕತೆಯಿಂದ ನಾಗರಿಕತೆಗೆ ಮನುಷ್ಯನು ಸಾಗಿ ಬಂದಿರುವ ದಾರಿಯ ಚಿತ್ರಣ ಇತಿಹಾಸ. ಇತಿಹಾಸ ಅಂದರೆ ಅವನ ಪರಿವರ್ತನೆ, ಮನುಷ್ಯ ಇದ್ದವ ಮಾನವ ಆದ ಕಥನ ಎಂದು ಹೇಳಲಾಗಿದೆ. ನಾನು ವೈಯಕ್ತಿಕವಾಗಿ ಎರಡು ಸುಂದರವಾದ ವ್ಯಾಖ್ಯಾನಗಳನ್ನು ಆಪ್ತವಾಗಿ ಒಪ್ಪಿಕೊಳ್ತೇನೆ. ಮುಖ್ಯವಾಗಿ ಡೈನೀಷಿಯಸ್, ಗ್ರೀಕ್ ತತ್ವಶಾಸ್ತ್ರಿ ಡೈನೀಷಿಯಸ್ ಹೇಳ್ತಾನೆ ಪ್ರಾಚೀನ ಯುಗದಲ್ಲಿ ಇತಿಹಾಸ ಅಂದರೆ ಮಾನವನಿಗೆ ಉದಾಹರಣೆಗಳೊಂದಿಗೆ ತತ್ವಶಾಸ್ತ್ರವನ್ನು ಕಲಿಸುವ ಪ್ರಕ್ರಿಯೆ. ನೀವು ಬಾಲ್ಯದಲ್ಲೆಲ್ಲ ಮಕ್ಕಳ ಕಥೆಗಳಲ್ಲಿ ಈ ಕಥೆಯ ನೀತಿ ಎಂದು ತಿಳ್ಕೊಂಡಿದ್ದೀವಿ. ಒಂದು ಕಥೆ ಹೇಳ್ತಾರೆ, ಅಲ್ಲಿ ನೀತಿ ಇದೆ. ಅದೇ ರೀತಿ ಈ ಮಾನವ ವಿಶ್ವ, ಈ ಪ್ರಪಂಚ ನಮಗೆ ಕೆಲವು ಬೋಧನೆಗಳನ್ನು ಮಾಡ್ತಾ ಇರ್ತದೆ. ಘಟನೆಗಳ ಮೂಲಕ ನೇರವಾಗಿ ಹೇಳ್ತಾ ಇರ್ತದೆ ಇದು ಸರಿ ಇದು ತಪ್ಪು. ಅಲ್ಲಿ ಸರಿ ತಪ್ಪನ್ನು ಆಯ್ಕೆ ಮಾಡುವುದು ಮನುಷ್ಯನ ಮಾನವ ಪ್ರಜ್ಞೆಗೆ ಬಿಟ್ಟದ್ದು. ಆದರೆ ಆ ಘಟನೆಗಳು ಯಾವುವು ನಡೆದಿವೆ, ಮನುಷ್ಯನಿಗೆ ತತ್ವಶಾಸ್ತ್ರವನ್ನು ಉದಾಹರಣೆಗಳೊಂದಿಗೆ ಕಲಿಸುವ ಘಟನೆಗಳು ಏನು ನಡೆದವೆ ಅದು ಇತಿಹಾಸ. ಡೈನೀಷಿಯಸ್ ಹೇಳುವ ಪ್ರಕಾರ ಹಿಸ್ಟ್ರಿ ಈಸ್ ನಥಿಂಗ್ ಬಟ್ ಟೀಚಿಂಗ್ ಫಿಲಾಸಫಿ ವಿತ್ ಎಕ್ಸಾಂಪಲ್ಸ್. ಅದು ಇದು ತತ್ವಶಾಸ್ತ್ರ ಎಂದು ಹೇಳಲಿಕ್ಕೆ ಹೋಗುವುದಿಲ್ಲ, ಆದರೆ ಆ ಘಟನೆ ನಮಗೆ ಆ ತತ್ವಶಾಸ್ತ್ರವನ್ನು ಬೋಧಿಸ್ತದೆ. ಮತ್ತು ನನ್ನ ಎರಡನೆಯ ಬಾರಿ ನನಗೆ ತುಂಬ ಖುಷಿ ಕೊಡುವಂಥ ವ್ಯಾಖ್ಯಾನ ಅಂದರೆ ಎಡ್ವರ್ಡ್ ಎಲೆಕ್ಟ್ ಕಾರ್, CARR, EH ಕಾರ್ ತನ್ನ ವಾಟ್ ಈಸ್ ಹಿಸ್ಟ್ರಿ ಎನ್ನುವ ಗ್ರಂಥದಲ್ಲಿ, ಇತಿಹಾಸ ಅಂದರೆ ಏನು ಎನ್ನುವ ಗ್ರಂಥದಲ್ಲಿ ಇತಿಹಾಸದ ಕುರಿತು ಸುಂದರವಾದ ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅದು ಹೀಗಿದೆ, ಹಿಸ್ಟ್ರಿ ಈಸ್ ಎ ಕಂಟಿನ್ಯೂಸ್ ಡೈನಾಮಿಕ್ ಡಯಾಲಾಗ್ ಬಿಟ್ವೀನ್
ದ ಹಿಸ್ಟಾರಿಯನ್ ಆ್ಯಂಡ್ ಇಸ್ ಫ್ಯಾಕ್ಟ್ಸ್. ಇತಿಹಾಸ ಎನ್ನುವುದು ಇತಿಹಾಸಕಾರ ಮತ್ತು ಅವನು ಬಳಸುವ ಆಕರಗಳ ನಡುವಿನ ನಿರಂತರ ಮತ್ತು ಸಕ್ರಿಯ ಕ್ರಿಯಾಶೀಲವಾದ ಸಂವಾದ. ದೇರ್ ಇಸ್ ಗಿವ್ ಅಂಡ್ ಟೇಕ್ ಬಿಟ್ವೀನ್ ದ ಹಿಸ್ಟಾರಿಯನ್ ಆ್ಯಂಡ್ ಇಸ್ ಫ್ಯಾಕ್ಟ್ಸ್. ಹಿಸ್ಟ್ರಿ, ಅವನು ಮುಂದುವರೆದು ಹೇಳ್ತಾನೆ, ಈಸ್ ನಥಿಂಗ್ ಬಟ್ ಎ ಕಂಟಿನ್ಯೂಸ್ ಡೈನಾಮಿಕ್ ಡಯಲಾಗ್ ಬಿಟ್ವೀನ್ ಹಿಸ್ಟಾರಿಯನ್ ಆ್ಯಂಡ್ ಇಸ್ ಫ್ಯಾಕ್ಟ್ಸ್ ಆ್ಯಂಡ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್. ಹಿಸ್ಟ್ರಿ ಈಸ್ ನಥಿಂಗ್ ಬಟ್ ಎ ಡೈನಾಮಿಕ್ ಡಯಲಾಗ್ ಬಿಟ್ವೀನ್ ಎನ್ ಹಿಸ್ಟಾರಿಯನ್ ಆ್ಯಂಡ್ ಇಸ್ ಫ್ಯಾಕ್ಟ್ಸ್ ಆ್ಯಂಡ್ ಬಿಟ್ವೀನ್ ದ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್. ಅಂದರೆ ಇತಿಹಾಸಕಾರ ಮತ್ತು ಅವನ ಆಕರಗಳ, ಅವನು ಬಳಸಿಕೊಳ್ಳುವ ಆಕರಗಳ ನಡುವಿನ ನಿರಂತರ ಸಕ್ರಿಯ ಸಂವಾದ. ಅದೇ ರೀತಿ ಇತಿಹಾಸ ಅಂದರೆ ಹಳೆಯ ಕಾಲ, ದಾಟಿ ಹೋದ ಕಾಲ ಮತ್ತು ಇವತ್ತಿನ ನಡುವಿನ ಮುಖಾಮುಖಿ. ವಿದ್ಯಾರ್ಥಿಗಳೇ, ಈ ಹಳೆಯ ಕಾಲ ಎನ್ನುವುದು ಸತ್ತು ಹೋಗಿಲ್ಲ, ನಮ್ಮಿಂದ ದೂರ ಆಗಿಲ್ಲ, ಅದು ನಮ್ಮ ನಡುವೆ ಇದೆ, ಅದು ನಮಗೆ ಸಂಬಂಧಿತವಾದುದಾಗಿದೆ, ಅದು ನಮ್ಮ ಇವತ್ತಿನ ಬದುಕಿನೊಂದಿಗೆ ಮುಖಾಮುಖಿ ನಡೆಸ್ತದೆ. ಆಗ ಮಾತ್ರ ಇತಿಹಾಸದ ಅಧ್ಯಯನದ ರೂಪುರೇಷೆ ಆಗ್ತದೆ. ಉದಾಹರಣೆಗೆ ಕೆಲವು ಘಟನೆಗಳನ್ನು ತೆಗೆದುಕೊಳ್ಳಿ. ಈಗ ದ್ವಿತೀಯ ವಿಶ್ವಯುದ್ಧ, ಅದು ತನ್ನಿಂದ ತಾನೇ ಉಂಟಾಯಿತೆ? ಇಲ್ಲ, ಅದು 1939 ಒಮ್ಮೆಲೆ ಉಂಟಾದಂಥ ಘಟನಾವಳಿ ಅಲ್ಲ. ದ್ವಿತೀಯ ವಿಶ್ವಯುದ್ಧದ ಕಾರಣಗಳು, ಅದರ ಬೇರುಗಳು ಪ್ರಥಮ ವಿಶ್ವಯುದ್ಧದಲ್ಲಿವೆ. ಪ್ಯಾರಿಸ್ ಶಾಂತಿ ಒಪ್ಪಂದದಲ್ಲಿ ಜರ್ಮನಿಗೆ ಅನ್ಯಾಯ ಆಯಿತು ಅಂತ ಹೇಳಿ ಆ ಜರ್ಮನಿಯು ಯುದ್ಧ ಸಿದ್ಧತೆ ಮಾಡತೊಡಗಿತ್ತು. ಅದೇ ದ್ವಿತೀಯ ವಿಶ್ವಯುದ್ಧ ಕಾರಣವಾಯಿತು. ಅದೇ ರೀತಿ ಪ್ರಥಮ ವಿಶ್ವಯುದ್ಧ 1914 ತನ್ನಿಂದ ತಾನೇ ಒಂದು ತಕ್ಷಣದ ಒಂದು ಘಟನೆ ಇರಬಹುದು, ಆದರೆ ಅದೇ ಒಂದು ಘಟನೆಯಿಂದ ಉಂಟಾದದಲ್ಲ. ಅದರ ಹಿಂದೆ ಕ್ರಿಮಿಯಾದ ಯುದ್ಧ ಇದೆ. ಕ್ರಿಮಿಯಾದ ಯುದ್ಧದ ಬೇರುಗಳಲ್ಲಿವೆ, ಪೌರ್ವಾತ್ಯ ಸಮಸ್ಯೆಗಳಲ್ಲಿವೆ. ಇದನ್ನು ನೀವು ಮುಂದೆ ತಿಳ್ಕೊಳ್ತೀರಿ, ಪೌರ್ವಾತ್ಯ ಸಮಸ್ಯೆ ಎಂದರೆ ಏನು ಅಂತೇಳಿ. ಯಾವುದೇ ದೇಶ ಪ್ರದೇಶದಲ್ಲಿ ನಾವು ನೋಡಿದರೂ ನಮ್ಮ ಇವತ್ತಿನ ಸವಾಲುಗಳ ಬೇರುಗಳು ನಮ್ಮ ನಿನ್ನೆಯಲ್ಲಿರ್ತವೆ. ಅದನ್ನೇ ಏಜ್ಕಾರ್ ಹೇಳ್ತಾರೆ. ಏಜ್ಕಾರ್ ಅವರು ತಮ್ಮ ವಾಟ್ ಈಸ್ ಹಿಸ್ಟ್ರಿ ಗ್ರಂಥದಲ್ಲಿ ಇತಿಹಾಸ ಅಂದರೆ ನಿನ್ನೆ ಮತ್ತು ಇವತ್ತಿನ ನಡುವೆ, ಬಿಟ್ವೀನ್ ದ ಪಾಸ್ಟ್ ಆ್ಯಂಡ್ ದಿ ಪ್ರೆಸೆಂಟ್, ಬಿಟ್ವೀನ್ ದ ಹಿಸ್ಟಾರಿಯನ್ ಆ್ಯಂಡ್ ಇಸ್ ಫ್ಯಾಕ್ಟ್ಸ್, ಇತಿಹಾಸಕಾರ ಮತ್ತು ಅವನು ಆಯ್ಕೆ ಮಾಡುವ ಆಕರಗಳ ನಡುವೆ ನಡೆಯುವ ನಿರಂತರ ಸಕ್ರಿಯ ಸಂವಾದ ಎಂದು ಹೇಳುತ್ತಾರೆ. ಇತಿಹಾಸದ ವ್ಯಾಖ್ಯೆಗಳನ್ನು ತಿಳಿದುಕೊಂಡ್ರಿ. ನೀವೀಗ ಇತಿಹಾಸ ಕಲಿಯಲು ಬಂದಿದ್ದೀರಿ, ಯಾಕೆ ನೀವು ಇತಿಹಾಸ ಅಧ್ಯಯನ ಮಾಡಬೇಕು? ಸುಂದರವಾದ ವ್ಯಾಖ್ಯೆ ಹೊಂದಿದೆ. ಯಾರು ತನ್ನ ನಿನ್ನೆಯನ್ನು ತಿಳಿದುಕೊಳ್ಳಲವೋ, ಯಾರಿಗೆ ತನ್ನ ನಿನ್ನೆಯ ಬಗ್ಗೆ ಪರಿಜ್ಞಾನ ಇಲ್ಲವೋ ಅವನು ತನ್ನ ಇವತ್ತನ್ನು ಸ್ಪಷ್ಟವಾಗಿ ಬದುಕಲಾರ. ಎ ಚೈಲ್ಡ್ ಹುಡ್ ಡಸನ್ ನೋ ಅಬೌಟ್ ಇಸ್ ಗ್ರ್ಯಾಂಡ್ ಫಾದರ್ ವಿಲ್ ರಿಮೈನ್ ಟು ಬಿ ಎ ಚೈಲ್ಡ್. ತನ್ನ ಅಜ್ಜನ ಬಗ್ಗೆ ತಿಳಿದಿರದ ಒಂದು ಮಗು ತಾನೇ ಮಗುವಾಗಿ ಉಳಿಯುತ್ತಾನೆ. ಆದುದರಿಂದ ನಮ್ಮ ನಿನ್ನೆಯನ್ನು, ನಮ್ಮ ಭೂತಕಾಲವನ್ನು ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ಉತ್ತಮ ಪ್ರಜೆಗಳಾಗಲು, ಉತ್ತಮ ನಾಗರಿಕರಾಗಲು ನಮ್ಮ ಸಂಸ್ಕೃತಿಯನ್ನು ತಿಳಿದುಕೊಳ್ಳುವುದು, ಆ ಸಂಸ್ಕೃತಿಯ ಉತ್ತಮಾಂಶಗಳನ್ನು ಗೌರವಿಸಿ ಸ್ವೀಕರಿಸಿ ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ನಮಗೆ ತೀರ ಅಗತ್ಯವಾಗಿದೆ. ಅದಕ್ಕಾಗಿ ಇತಿಹಾಸದ ವಿದ್ಯಾರ್ಥಿಗಳಾಗಿ ನೀವು ಬಂದಿದ್ದೀರಿ. ಬರೇ ಪದವಿಯನ್ನು ಪಡೆಯುವ ಉದ್ದೇಶದಿಂದ ಇತಿಹಾಸದ ಅಧ್ಯಯನ ಮಾಡಬೇಡಿ. ನಮ್ಮ ಪರಂಪರೆಯನ್ನು, ನಮ್ಮ ಸಂಸ್ಕೃತಿಯನ್ನು ತಿಳಿದುಕೊಂಡು ಅದರ ಉತ್ತಮಾಂಶಗಳನ್ನು ಬದುಕಿನಲ್ಲಿ ಅನ್ವಯಿಸಿಕೊಳ್ಳುವುದಕ್ಕಾಗಿ ಇತಿಹಾಸವನ್ನು ಕಲಿಯಿರಿ ಎಂದು ಹೇಳುತ್ತಾ ಈ 3 ವರ್ಷದ ಪದವಿ ಶಿಕ್ಷಣಕ್ಕೆ ನಿಮಗೆ ಮಗದೊಮ್ಮೆ ಸ್ವಾಗತ ಮಾಡ್ತೇನೆ. ಮುಂದಿನ ತರಗತಿಯಲ್ಲಿ ನಾವು ಪಾಠ ವಿಷಯಕ್ಕೆ ಬರುವಂತಹ